ರಾಜ್ಯ ರಾಜಕೀಯದಲ್ಲಿ ವಿಶೇಷವಾಗಿ ದೇಶಾದ್ಯಂತ ಏನು ಒಂದು ಲೋಕಸಭಾ ಚುನಾವಣೆಯ ಒಂದು ರಂಗು ಪಡಿತಾ ಇದೆ. ಬೆಳಗಾವಿಯಲ್ಲೂ ಕೂಡ ಲೋಕಸಭಾ ಚುನಾವಣೆಯ ಒಂದು ಕಾವು ರಂಗೇರಿರುವಂತದ್ದು. ಹೀಗಾಗಿ ಏನಂತಂದ್ರೆ ರಾಜ್ಯದ ಎರಡನೇ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿಯಲ್ಲಿಯೂ ಕೂಡ ಲೋಕಸಭೆಯ ಒಂದು ಪ್ರಚಾರದ ಕಾವು ಹಾಗೂ ನಾಮಪತ್ರ ಸಲ್ಲಿಕೆ ಒಂದು ಭರಾಟೆ ಜೋರಾಗಿದೆ. ಇಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಸಾಧುನವರ್ ಅವರು ಇವತ್ತು ನಾಮಪತ್ರವನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಬಿಗ್ ನ್ಯೂಸ್ ಜೊತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್. ವಿಶೇಷವಾಗಿ ಈ ಬಾರಿ ಯಾವ ರೀತಿ ಒಂದು ಚುನಾವಣೆ ಸಿದ್ಧತೆಯನ್ನು ಮಾಡಿಕೊಂಡಿದ್ರಿ? ಇವತ್ತು ಏನು ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಸಾಧುನವರು ಅವರನ್ನು ಕಣಕ್ಕಿಳಿಸ್ತಾ ಇದ್ರಿ ಸರ್, ಸರ್ ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಕಾಂಗ್ರೆಸ್ ಪಕ್ಷ ಈಗಾಗಲೇ ಸುಮಾರು ದೇಶಗಳಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗಿದೆ. ನಮ್ಮ ಕಾರ್ಯಕರ್ತರನ್ನ ಸಂಘಟನೆ ಮಾಡುವಂಥ ಪ್ರಯತ್ನವನ್ನು ಬೇರೆ ಬೇರೆ ಹಂತಗಳಲ್ಲಿ ಮಾಡಿದ್ದೇವೆ. ಮತ್ತು ವಿಶೇಷವಾಗಿ ನಮಗೆ ಸಾಧನವ್ರ ಡಾಕ್ಟರ್ ಕೂಡ ಒಳ್ಳೆಯ ಅಭ್ಯರ್ಥಿ ಇವತ್ತು ನಮ್ಮ ಕಾಂಗ್ರೆಸ್ ಕೊಟ್ಟಿದೆ. ಸೊ ಅವರು ಕೂಡ ಈಗಾಗಲೇ ಭಾಳ ಸಾಮಾಜಿಕ ಕಾರ್ಯದಲ್ಲಿ, ಎಜುಕೇಷನ್ ಫೀಲ್ಡಲ್ಲಿ, ಕೋಆಪರೇಟಿವ್ ಸೆಕ್ಟರಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಅಭ್ಯರ್ಥಿ ಆಗಿದ್ದಾರೆ. ನಮಗೂ ಕೂಡ ಭಾಳಷ್ಟು ಅನುಕೂಲ ಆಗಿದೆ. ಜೊತೆಗೆ ಮೋದಿಯವರ 5 ವರ್ಷಗಳ ವೈಫಲ್ಯಗಳು ಕೂಡ ಇವತ್ತು ನಮಗೆ ಹೆಚ್ಚು ಈ ಚುನಾವಣೆಯಲ್ಲಿ ಅನುಕೂಲ ಆಗಿದೆ. ಅದನ್ನು ಹೆಚ್ಚು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ಈ ಬಾರಿ ವಿಶೇಷವಾಗಿ ಏಕೆಂದರೆ ಕಳೆದ ಮೂರು ಬಾರಿ ಸಂಸದರಾಗಿ ಸುರೇಶ್ ಅಂಗಡಿ ಅವರು ಕಣದಲ್ಲಿದ್ದಾರೆ. ಹೀಗಾಗಿ ಯಾವ ರೀತಿ ಒಂದು ಗೆಲುವಿನ ಲೆಕ್ಕಾಚಾರ ಆಗ್ತಾ ಇದ್ರಿ ಸರ್? ಏಕೆಂದರೆ ಸಾಧುನವರವರಿಗೆ ಒಂದು ಟಿಕೆಟ್ ಕೊಡಿಸುವಲ್ಲಿಯೂ ಕೂಡ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಹಾಗೂ ರಾಜಕೀಯ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಅವರ ಒಂದು ಇದು ಬೆಂಬಲವೂ ಕೂಡ ಅಲ್ಲಿ ಎದ್ದು ಕಂಡು ಬರ್ತಾ ಇರುವಂಥದ್ದು ಸರ್. ಹೀಗಾಗಿ ಇದ್ರ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಇದ್ದೀವಿ, ಇಡೀ ನಮ್ಮ 8 ಕಾನ್ಸ್ಟಿಟ್ಯೂಂಟ್ ಜನ ಕೂಡ ಅವ್ರಿಗೆ ಬೆಂಬಲ ವ್ಯಕ್ತ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಹೈಕಮಾಂಡ್ ಟಿಕೆಟ್ ಕೊಟ್ಟಿದೆ. ಮತ್ತು ಸುರೇಶ್ ಅಂಗಡಿ ಅವರ 15 ವರ್ಷಗಳ ವ್ಯರ್ಥ ಇವತ್ತು ಅವರು ಲೋಕಸಭಾ ಸದಸ್ಯ ಆಗಿದ್ದಾರೆ. ಅದನ್ನು ಕೂಡ ಜನತೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಅವರ 15 ವರ್ಷಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ಒತ್ತನ್ನು ನೀಡಿಲ್ಲ. ಸರ್, ಎಷ್ಟು ಮತಗಳ ಅಂತರಿಂದ ಸಾಧುನವರು ಗೆಲುವು ಸಾಧಿಸಬಹುದು ಸರ್? ತಮ್ಮ ಲೆಕ್ಕಾಚಾರ ಹೇಗಿದೆ ಸರ್? ಇಲ್ಲ, ಅದನ್ನು ತಕ್ಷಣ ಕೇಳೋಕ್ಕಾಗಲ್ಲ, ಇನ್ನೂ ಟೈಮ್ ಇದೆ, ಅದಕ್ಕೆ ನಂತರ ಹೇಳ್ತೀನಿ. ಒಟ್ಟಿನಲ್ಲಿ ಏನಂತಂದ್ರೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಸುಭಾನಿ ಹುಕ್ಕೇರಿ, ಬಿಗ್ ನ್ಯೂಸ್ ಕನ್ನಡ, ಬೆಳಗಾವಿ.